ನಮಸ್ಕಾರ. ಇತ್ತೀಚೆಗೆ ಒಂದು 4-5 ದಿನದಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧನೆಯನ್ನು ಹಾಕಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧನೆ ಹಾಕಿದ್ದನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಈ ಹೇಳಿಕೆ ಏನಂದರೆ ಈ ಆರ್ಡರನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಬಹಳ ಕಡಿಮೆ ಅವಧಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ, ಒಂದು. ಎರಡನೇದು ಕೋವಿಡ್ದ ನೆಪವನ್ನು ಹೇಳ್ತಾ ಇದ್ದಾರೆ. ಇನ್ನು ಹಿಂದೂ ಹಬ್ಬಗಳಿಗೆ ಯಾಕೆ ನಿರ್ಬಂಧನ ಮಾಡ್ತಾ ಇದ್ದೀರಿ? ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ನಿರ್ಬಂಧನೆ ಯಾಕೆ? ಹಿಂದೂ ಜಾತ್ರೆಗಳಿಗೆ ಮಾತ್ರ ನಿರ್ಬಂಧನೆ ಯಾಕೆ? ಮೊಹರಂಗೆ ನಿರ್ಬಂಧನ ಅಂತ ಹೇಳ್ತಾರೆ, ಆದರೆ ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ ಅವರಿಗೆ ಇಂಟರ್ನಲ್ಲಿ ಎಲ್ಲ ಪರ್ಮಿಷನ್ ಕೊಟ್ಟು ಅವ್ರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾರೆ. ಇನ್ನು ಕೋವಿಡ್ದ ಹೆಸರು ಹಾಗಾದರೆ ಲಾಕ್ ಅಂತ ಆಗಿಲ್ಲ. ಇವತ್ತು 23ನೇ ತಾರೀಕು, ನಾಳೆ ನೀವು ಆಗಸ್ಟ್ 23ನೇ ತಾರೀಕಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಅಂತ ಹೇಳ್ತಾ ಇದ್ದೀರಿ. ಇನ್ನು ಹೋಟೆಲ್ಗಳು ಸ್ಟಾರ್ಟ್ ಇದ್ದಾವೆ, ಬಸ್ಗಳು ಸ್ಟಾರ್ಟ್ ಇದ್ದಾವೆ, ಮಾರ್ಕೆಟ್ ಇದೆ, ಹೀಗೆ ಎಲ್ಲ ಓಪನ್ ಇದ್ದಾಗ ನೀವು ನಮ್ಮ ಗಣೇಶ ಹಬ್ಬಕ್ಕೆ ಯಾಕೆ ನೀವು ನಿರ್ಬಂಧನೆ ಹಾಕ್ತಾ ಇದ್ದೀರಿ? ಸೊ ಹೋದ ಬಾರಿನೂ ಇದೇ ರೀತಿ ಆಯಿತು. ಹೋದ ಬಾರಿ ಕೋವಿಡಿನ ಕಂಡೀಷನ್ಗಳನ್ನು ಹಾಕಿ ನೀವು ಕೊಟ್ಟಿದ್ದನ್ನು ಈ ಸಲನೂ ಅದನ್ನೇ ಅನುಸರಿಸಬೇಕಾಯಿತು. ಇವತ್ತು ಅದು ಯಾವುದೇ ಇಲ್ಲದೆ ನಿರ್ಬಂಧನೆ, ಯಾವುದೇ ಮಂಟಪ ಹಾಕೋಂಗಿಲ್ಲ, ಮೈಕ್ ಹಾಕೋಂಗಿಲ್ಲ, ಮಂತ್ರ ಇಲ್ಲ, ಯಾವುದೇ ಇಲ್ಲ. ನೀವು ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಂಡು, ದೇವಸ್ಥಾನದಲ್ಲಿ ಆಚರಣೆ ಅಂದರೆ ಹೇಗೆ, ಯಾವ ರೀತಿ? ಈಗ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಇರುತ್ತೆ, ಯಾವುದೋ ಒಂದು ರಸ್ತೆಯಲ್ಲಿರುವಂಥ ಅಂದರೆ ಒಂದು ಆ ಸರ್ಕಲ್ನಲ್ಲಿರುವಂಥ ಗಣೇಶನ ಯಾವ ದೇವಸ್ಥಾನದಲ್ಲಿ ಕೂಡಿಸೋಕ್ಕಾಗತ್ತೆ? ಹೇಗಾಗತ್ತೆ? ಸೊ ಒಂಥರ ಅವೈಜ್ಞಾನಿಕವಾದಂಥ ಆರ್ಡರನ್ನು ಹೊರಡಿಸಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಕೋವಿಡ್ ಹೇಳಿ ಶಾಲೆ ಪ್ರಾರಂಭ ಮಾಡ್ತೀರಿ, ಕೋವಿಡ್ ಹೇಳಿ ಬಾರ್ ಪ್ರಾರಂಭ ಮಾಡ್ತಾ ಇದ್ದೀರಿ, ಕೋವಿಡ್ ಹೇಳಿ ಇವತ್ತೆಲ್ಲ ಬಸ್ಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ, ಮಾಲ್ಗಳು ಓಪನ್ ಇದ್ದಾವೆ. ಸೊ ಎಲ್ಲ ಓಪನ್ ಇದ್ದಾಗ ನಮ್ಮ ಗಣೇಶನ ಹಬ್ಬಕ್ಕೇ ಯಾಕೆ? ಸೊ ಇದು ಅತ್ಯಂತ ಘೋರ ಅಕ್ಷಮ್ಯ ಅಪರಾಧವನ್ನು ಇವತ್ತು BJP ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ನೀವು ಕೋವಿಡ್ ನಿಮಗೆ ನೆಪ ಅಲ್ಲ, ಇನ್ನೇನೋ ಒಂದು ಹಿಂದಿನ ಕೈ ಆಡಿಸ್ತಾ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಇದನ್ನು ಇದೇ ನಾಳಿಲ್ಲ ನಾಡ್ದು 21ನೇ ತಾರೀಕು ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಯನ್ನು DC ತಹಸೀಲ್ದಾರ್ ಎಲ್ಲ ಕಡೆಗೂ ನಾವು ಪ್ರತಿಭಟನೆ ಮಾಡುವಂಥ ಒಂದು ವಿಷಯ ಮಾಡಿದ್ದೀವಿ. 21ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಗಣೇಶ ಮಂಡಳಿಗಳು, ಎಲ್ಲ ಹಿಂದೂ ಸಂಘಟನೆಗಳು, ಸೊ ಎಲ್ಲ ಭಜನಾ ಮಂಡಳಿಗಳು, ಧರ್ಮದರ್ಶಿಗಳು ಇವ್ರನ್ನೆಲ್ಲರನ್ನು ಒಳಗೊಂಡು ನಾವು ಇದನ್ನು ಉಗ್ರವಾದಂಥ ಪ್ರತಿಭಟನೆ 21ನೇ ತಾರೀಕು ಆಗಿದೆ ಮಾಡೋದನ್ನು ನಿಶ್ಚಯ ಮಾಡಿದ್ದೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇದು ಯುವತಿಯರ ಮೇಲೆ ಅತ್ಯಾಚಾರ, ಮರ್ಡರ್ಗಳು ಸಾಕಷ್ಟು ನಡೀತಾ ಇದ್ದಾವೆ. ವ್ಯವಸ್ಥಿತವಾಗಿ ನಾನು ಕಳೆದ ಸುಮಾರೊಂದು 15 ವರ್ಷದಿಂದ ಹೇಳ್ತಾ ಇದ್ದೀನಿ, ಲವ್ ಜಿಹಾದ್ ಅಂಥೇಳಿ. ಇವತ್ತು ಆ ಲವ್ ಜಿಹಾದ್ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಆ ಲವ್ ಜಿಹಾದ್ 6 ರಾಜ್ಯಗಳಲ್ಲಿ ಕಾನೂನು ರಚನೆಯನ್ನು ಮಾಡಿದ್ದಾರೆ. ಅಂದರೆ ಇದು ಅಧಿಕೃತವಾಗಿ ಇದೆ ಅಂತನ್ನೋದೊಂದು ಪ್ರೂವ್ ಆಗಿದೆ. ಈಗ ಬೆಳಗಾವಿಯಲ್ಲೇ ನಡೆದಂಥ ಘಟನೆ ಅತ್ಯಂತ ಭಯಾನಕವಾದಂಥ ನಡೆದಂಥ ಘಟನೆ, ಕಲ್ಕತ್ತಾ ಹುಡುಗಿ ಅವಳು ಯಾವುದೋ ರೀತಿಯಲ್ಲಿ ಇಲ್ಲಿ ಇರುವಂಥ, ನೋಡಿ ಹೆಸರು ಹೇಗಿದೆ, ಶ್ರೀರಾಮ ಡಾಬಾ, ಮುಸ್ಲಿಂ ಇದ್ದಾನೆ ನೌಶಾದ್ ಅಂತ ಹೇಳಿ ಅದರ ಓನರ್. ಅವರು ನಿರ್ಮಲ್ ಕುಮಾರ್ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಹೆಸರು ಮಾಡಿ ಆ ಕಲ್ಕತ್ತಾ ಹುಡುಗಿಯನ್ನು ಪ್ರೀತಿ ಮಾಡಿ 1 ವರ್ಷದವರೆಗೆ ಅವಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಇವತ್ತು ಅವಳಿಗೆ
ಅಂದರೆ ಅಬಾರ್ಷನ್ ಕೂಡ ಎರಡು ಮೂರು ಸಲ ಅಬಾರ್ಷನ್ ಕೂಡ ಮಾಡಿಸಿದಂಥ ಆ ನೌಶಾದ್ ಇವತ್ತು ಕೈ ಕೊಟ್ಟಿದ್ದಾನೆ. ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು 3 ತಿಂಗಳಾಯಿತು, ಇನ್ನೂವರೆಗೆ ಎಫ್ ಐ ಆರ್ ಆಗಿದೆ, ಅರೆಸ್ಟ್ ಇಲ್ಲ. ನೌಶಾದನ್ನು ಅರೆಸ್ಟ್ ಯಾಕೆ ಮಾಡಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ, ಕಮಿಷನರವರೇ, ನಿಮ್ಮ ಮೇಲೆ ತಲೆ ಮೇಲೆ ಯಾವ ರಾಜಕಾರಣಿಗಳು ತಲೆ ಒತ್ತುತ್ತಾ ಇದ್ದಾರೆ? ಒಂದೇನಾದರೂ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಥವಾ ಹಿಂದೂಗಳ ಆಗಿತ್ತಂದರೆ ಇಷ್ಟೊತ್ತಿಗೆ ಎಲ್ಲ ಜಾಲಾಡಿಸ್ಬಿಡ್ತಿದ್ರಿ. ಶ್ರೀರಾಮ ಡಾಬಾ ಇನ್ನೂ ಓಪನ್ ಇದೆ, ಇನ್ನೂ ಗಿರಾಕಿಗಳು ಹೋಗ್ತಾ ಇದ್ರು, ಇನ್ನೂ ನಡೀತಾ ಇದೆ. ರಾಮನ ಹೆಸರು ಇಟ್ಕೊಂಡು ಇವತ್ತು ಇವರು ಹಿಂದೂ ಹೆಸರು ಇಟ್ಕೊಂಡು ಹಿಂದೂ ಯುವತಿಯರನ್ನು ನಾಶ ಮಾಡುವಂಥವ್ರು ನಿಲ್ಲಿಸುವಂಥದ್ದು ಇವತ್ತು ರಾಜಕೀಯ ವ್ಯಕ್ತಿಗಳು ನಿಮಗೆ ಗೊತ್ತಾಗ್ತಾ ಇಲ್ವಾ? ಎಫ್ ಐ ಆರ್ ಆಗಿ ಇವತ್ತು ಮೂರು ತಿಂಗಳಾಗಿದೆ, ಎಫ್ ಐ ಆರ್ ಹತ್ರ ಇದೆ. ಪಾಪ ಒಂಟಿ ಹುಡುಗಿ ಎಲ್ಲ ಕಡೆ ಓಡಾಡಿ ಸುಸ್ತಾಗಿದ್ದಾಳು. ಸೊ ಇನ್ನೂವರೆಗೆ ಅರೆಸ್ಟ್ ಮಾಡೋಕ್ಕೆ ತಯಾರಿಲ್ಲ ನೀವು. ಯಾಕೆ ಅರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ? ಆ ಡಬಾವನ್ನು ಮುಚ್ಚಕ್ಕೆ ತಯಾರಿಲ್ಲ ನೀವು. ಮುಚ್ಚೆ ಅದನ್ನು, ಮೊದಲು ಮುಚ್ಚೆ. ಯಾವುದಾದ್ರೂ ಒಂದು ಸಣ್ಣ ಕೇಸ್ ಆದರೆ ಅಪ್ಪ ಅಮ್ಮನ್ನ ಎಲ್ಲ ಮನೆಯನ್ನು ಸೀಜ್ ಮಾಡಿ ಇವೆಲ್ಲ ಎಳ್ಕೊಂಡು ಹೋಗ್ತಿರಲ್ಲ ನೀವು. ಇದಕ್ಕ್ಯಾಕೆ ಇದು ನೌಶಾದ್ ಅಂತ ಕೂಡಲೇ ಇದಾಯ್ತಾ? ನೌಶಾದ್ ನಿರ್ಮಲ್ ಕುಮಾರ್ ಅಂತ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಿದ್ದಾಗಲೂ ಕೂಡ ಅವನ ಅಡ್ರೆಸ್ ಗೊತ್ತಿದೆ, ಅವನ ಮನೆ ಗೊತ್ತಿದೆ, ಹೆಂಡತಿ ಮಕ್ಕಳು ಇಲ್ಲೇ ಇದ್ದಾರೆ,